ಗೈಸ್, ಹೇಗಿದ್ರೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂಥೇಳಿ. ಸೊ ನಾನಿವತ್ತು ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ ನೀವು, ನಿಮಗೆ ಮೇಕಪ್ ಬಗ್ಗೆ 1% ನಾಲೆಡ್ಜ್ ಇಲ್ಲ ಅಂತಂದರೆ, ಕಾಲೇಜಿಗೆ ಹೋಗುವಾಗ ಹೇಗೆ ಮೇಕಪ್ ಮಾಡ್ಕೊಳೋದು ಅಂತ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇದ್ದರೆ, ಇವತ್ತು ನಾನು ನಿಮ್ಮ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಸೊ ನಾನು ಸಿಂಪಲಾಗಿ ಜಸ್ಟ್ 5 ಸ್ಟೆಪ್ಸಲ್ಲಿ ಮೇಕಪ್ನ ಹೇಗೆ ಮಾಡ್ಕೊಂಡು ಹೋಗೋದು, ಸಿಂಪಲ್ ಮೇಕಪ್ ವಿತೌಟ್ ಯೂಸಿಂಗ್ ಎನಿ ಫೌಂಡೇಶನ್ ಹೇಗೆ ಮೇಕಪ್ ಮಾಡ್ಕೊಂಡು ಹೋಗೋದು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಐ ಹೋಪ್ ನಿಮಗೆ ಈ ಒಂದು ನನ್ನ ವಿಡಿಯೋ ಇಷ್ಟ ಆಗ್ಬೋದು ಅಂತೇಳಿ. ಸೊ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೆಟ್. ಸೊ ಯಾರಿಗೆ ಹೆವಿ ಮೇಕಪ್ ಮಾಡೋದು ಇಷ್ಟ ಆಗಲ್ಲ, ಸಿಂಪಲ್ ಆಗಿದ್ರೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾರಿಗೆಲ್ಲ ಇಷ್ಟ ಇದೆ ಅಂಥವ್ರಿಗೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು, ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ. ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಇಲ್ಲಿ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನನ್ನ ಆಲ್ ಟೈಮ್ ಫೇವ್ರೇಟ್ ಮಾಯಿಶ್ಚರೈಸರ್, ಇದೊಂದು ನ್ಯೂ ಒನ್. ನಾನು ತುಂಬ ಬಾಟಲ್ನ ಆಲ್ರೆಡಿ ಖಾಲಿ ಮಾಡಿದ್ದೀನಿ. ಸೊ ಯಾ, ಮಾಯಿಶ್ಚರೈಸರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಸೊ ನಮ್ಮ ಫೇಸ್ ಹೈಡ್ರೇಟ್ ಆಗಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀರಾ ಅದನ್ನೇ ನೀವು ಯೂಸ್ ಮಾಡ್ಬೋದು. ಸೊ ನಾನು ಪಾಂಡ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ನೀವು ಅದನ್ನೇ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಫೇಸ್ಗೆ ಯಾವ್ದು ಸೂಟ್ ಆಗಿದೆ ಅದನ್ನು ನೀವು ಅಪ್ಲೈ ಮಾಡಿ. ಸೊ ಆಲ್ ಓವರ್ ಫೇಸ್ ನಾನು ಅಪ್ಲೈ ಮಾಡ್ತೀನಿ. ಸೊ ಯಾರಿಗೆಲ್ಲ ಫೌಂಡೇಶನ್ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂತವರು ಬಿ ಬಿ ಕ್ರೀಮ್ನ ತಗೊಳ್ಳಿ. ಸೊ ನಾನಿಲ್ಲಿ ಬ್ಲೂ ಹೆವೆನ್ ಬ್ರ್ಯಾಂಡಿಂದು ಸ್ಟಿಕ್ ಬಿ ಬಿ ಕ್ರೀಮ್ನ ತಗೊಂಡಿದ್ದೀನಿ. ಸೊ ಇದನ್ನ ಆಲ್ ಓವರ್ ಫೇಸ್ ನಾನು ಅಪ್ಲೈ ಮಾಡಿ. ಸೊ ಇವಾಗ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಿದ್ದೀರಾ ಗೈಸ್, ತುಂಬಾ ಲೈಟ್ ವೈಟ್ ಆಗಿದೆ, ನಾನು ಹೆವಿ ಆಗಿ ಅಪ್ಲೈ ಮಾಡಿರೋ ತರ ಕಾಣ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಯಾವುದಾದ್ರು ಬಿ ಬಿ ಕ್ರೀಮ್ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಇರುತ್ತೆ. ಸೊ ನೆಕ್ಸ್ಟ್ ನೀವು ಯಾವುದಾದ್ರು ಲಿಪ್ ಆ್ಯಂಡ್ ಚೀಕ್ ಟಿಂಟ್ನ ಯೂಸ್ ಮಾಡಬೇಕಾಗತ್ತೆ. ನಾನು ಇನ್ಸೈಡ್ ಬ್ರ್ಯಾಂಡಿಂದು ಇನ್ಸೈಡ್ ಮೇಕಪ್ ಎಸೆನ್ಷಿಯಲ್ಸ್ ಬ್ಲಷರ್, ಎಸ್ ಬ್ಲಷರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಸಿ. ಇವಾಗ ಲಿಪ್ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ತೀನಿ. ಸೊ ಇವಾಗ ನಾನು ಒಂದು ಕಾಂಪ್ಯಾಕ್ಟ್ ಪೌಡರಿಂದ ನನ್ನ ಪೂರ್ತಿ ಫೇಸ್ನ ಸೆಟ್ ಮಾಡ್ತೀನಿ. ಅಟ್ ಲಾಸ್ಟ್ ನಾನು ಮಸ್ಕಾರನ ಯೂಸ್ ಮಾಡ್ತೀನಿ. ಸೊ ಇದನ್ನ ಆಸ್ ಎ ಮಸ್ಕಾರ ಅಂಡ್ ನನ್ನ ಬ್ರೋ ಫಿಲ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ತೀನಿ. ಇನ್ನೊಂದು ಸ್ಟೆಪ್ನ ಹೇಳ್ತೀನಿ, ನೀವು ಈ ಸ್ಟೆಪ್ನ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಹೈಲೈಟರ್ನ ತಗೊಂಡಿದ್ದೀನಿ. ಸೊ ಇದನ್ನು ನಾನು ನನ್ನ ಚೀಕ್ ಬೋನ್ಗೆ ಅಪ್ಲೈ ಮಾಡ್ತೀನಿ. ಸೊ ಈ ಸ್ಟೆಪ್ನ ನೀವು ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಹೈಲೈಟರ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಹತ್ರ ಹೈಲೈಟರ್ ಇದ್ದರೆ ಈ ಒಂದು ಸ್ಟೆಪ್ನ ಆ್ಯಡ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಇವಾಗ ನಿಮ್ಮ ಫೇವ್ರೇಟ್ ಜ್ಯುವೆಲ್ರೀಸ್, ಅಫ್ಕೋರ್ಸ್ ಕಾಲೇಜ್ಗೆ ಹೋಗುವಾಗ ಇಷ್ಟು ಹೆವಿ ಇಯರ್ ರಿಂಗ್ಸ್ ಯಾರು ವೇರ್ ಮಾಡಲ್ಲ, ಬಟ್ ನನಗೆ ಈ ಥರ ಜ್ಯುವೆಲ್ರೀಸ್ ಹಾಕೋದೇ ಇಷ್ಟ. ಸೊ ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ವೇರ್ ಮಾಡ್ಬೋದು. ಸೊ
ದಟ್ಸ್ ಇಟ್ ಗೈಸ್. ಐ ಹೋಪ್ ನಿಮಗೆ ಈ ಒಂದು ಟ್ಯುಟೋರಿಯಲ್ ಇಷ್ಟ ಆಗಿದೆ ಅಂತ ಹೇಳಿ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್.